ಬಹುಪಾಲು ಮಾಧ್ಯಮಗಳು ಒಂದು ಸುದ್ದಿಯನ್ನು ಬಿತ್ತರಿಸ್ತಿವೆ, ಆದರೆ ಆ ಸುದ್ದಿಯ ಅಸಲಿ ಸತ್ಯವನ್ನು ಹೇಳ್ತಿಲ್ಲ. ಗ್ಯಾಸ್ ಬೆಲೆ ಕಮ್ಮಿಯಾಗಿದೆ ಅನ್ನುವಂತಹ ಕಥೆಯನ್ನು ಕಟ್ತಿದ್ದಾರೆ. ಪ್ರಧಾನಿ ಮೋದಿಯವರು ಮತ್ತೊಮ್ಮೆ ಬಡವರಿಗೆ, ಸಾಮಾನ್ಯರಿಗೆ ಮೋಸ ಮಾಡಿದ್ದಾರೆ ಅನ್ನುವುದಕ್ಕೆ ಸಾಕ್ಷಿ ಇವತ್ತಿನ ಮತ್ತೊಂದು ಪ್ರಕರಣ. ಏನಾಗ್ತಿದೆ ನೋಡಿ, ಜಿ ನ್ಯೂಸ್ ಅದರ ಕನ್ನಡದ ವೆಬ್ಸೈಟನ್ನು ನಿಮಗೆ ಒಂದು ಸಾಕ್ಷಿಯಾಗಿ ತೋರಿಸ್ತಿದ್ದೀನಿ. ಎಲ್ ಪಿ ಜಿ ಪ್ರೈಸ್ ತಿಂಗಳ ಆರಂಭದಲ್ಲೇ ಗುಡ್ ನ್ಯೂಸ್, ಎಲ್ ಪಿ ಜಿ ಸಿಲಿಂಡರ್ ಬೆಲೆಯಲ್ಲಿ ಭಾರಿ ಇಳಿಕೆ, ಇನ್ನು ಮುಂದೆ ಇಷ್ಟೇ ಹಣ ಅನ್ನೋದನ್ನ ಹಾಕಿದ್ದಾರೆ. ಇದೊಂದೇ ಅಲ್ಲ, ಇಂತಹ ಹಲವು ಸುದ್ದಿ ಸಂಸ್ಥೆಗಳು ಹೇಳ್ತಿದ್ದಾವೆ ಬೆಲೆ ಕಮ್ಮಿ ಆಗಿದೆ, ಗ್ಯಾಸ್ದು ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಪ್ರೈಸ್, ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬೆಲೆ ಭಾರಿ ಇಳಿಕೆ, ಹೊಸ ದರದಲ್ಲಿ ದರಗಳನ್ನು ಪರಿಶೀಲಿಸಿ ಹೊಸ ಬೆಲೆಗಳು ಇಂದಿನಿಂದಲೇ ಜಾರಿ ಆಗ್ತವೆ ಅನ್ನೋದನ್ನ ಹೇಳಿವೆ. ವಾಸ್ತವದಲ್ಲಿ ಗ್ಯಾಸ್ ಬೆಲೆ ಕಮ್ಮಿ ಆಗಿರೋದು ಬಡವರು ಬಳಸುವಂತಹ ದಿನ ಬಳಕೆಯ ಅಡುಗೆ ಅನಿಲ ಅಲ್ಲ, ಬದಲಾಗಿ ವಾಣಿಜ್ಯ ಗ್ಯಾಸ್ ಸಿಲಿಂಡರ್. ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು, ಮನೆಗಳಲ್ಲಿ ಬಳಸುವಂತಹ ಸಿಲಿಂಡರ್ ಇದೆಯಲ್ಲ, ಗ್ಯಾಸ್ ಇದೆಯಲ್ಲ, ಅದು ರೆಸಿಡೆನ್ಸಿಯಲ್ ಗ್ಯಾಸ್. ಇನ್ನು ಫ್ಯಾಕ್ಟ್ರಿಗಳಲ್ಲಿ, ಹೋಟೆಲ್ಗಳಲ್ಲಿ ಬೇರೆ ಕಡೆ ಬಳಸ್ತಾರಲ್ಲ, ಅದು ವಾಣಿಜ್ಯ ಗ್ಯಾಸ್ ಸಿಲಿಂಡರ್, ಕಮರ್ಷಿಯಲ್ ಯೂಸ್ಗೆ ಬಳಸುವಂತಹ ಸಿಲಿಂಡರ್. ಈಗ ಪ್ರಧಾನಿ ಮೋದಿಯವರು ಗ್ಯಾಸ್ ಬೆಲೆಯನ್ನು ಕಮ್ಮಿ ಮಾಡಿದ್ದಾರೆ ಅಂತ ಹೇಳ್ತಿರುವಂಥದ್ದು ಎಷ್ಟು, ಯಾವ ಗ್ಯಾಸ್ ಅನ್ನುವಂಥದ್ದು ಬಹುಮುಖ್ಯ ಸಂಗತಿ. ನೋಡಿ, ಸ್ಪಷ್ಟವಾಗಿ ದಾಖಲಿಸಿದ್ದಾರೆ. ಜೂನ್ 1 ಇವತ್ತು ಪ್ರಧಾನಿ ಮೋದಿಯವರು ಗ್ಯಾಸ್ನ ಬೆಲೆಯನ್ನು ತಗ್ಗಿಸಿದ್ದಾರೆ ಅನ್ನೋದನ್ನು ಹೇಳಿದ್ದಾರೆ. ಎಷ್ಟು ತಗ್ಗಿಸಿದ್ದಾರೆ, ಏನು ಕಥೆ ಅಂತ ನೋಡಿದ್ರೆ, ಸರ್ಕಾರಿ ತೈಲ ಕಂಪನಿಗಳು ಬಿಡುಗಡೆ ಮಾಡಿದ ಬೆಲೆಯ ಪ್ರಕಾರ, OMC ಪ್ರಕಾರ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಬೆಲೆ 83% ಇಳಿಕೆಯಾಗಿದೆ. 19 kg ವಾಣಿಜ್ಯ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಈಗ 1773 ಆಗಿದೆ. ಈ ಮೊದಲು ಸಿಲಿಂಡರ್ ₹1856.50 ಇತ್ತು. ಆದರೆ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಮೊದಲಿನ ದರದಲ್ಲೇ ಮುಂದುವರಿಯಲಿದೆ, ಇದು ಬಹು ಮುಖ್ಯ ಸಂಗತಿ. ಸುಮಾರು 30.5 crore ಜನ ಗ್ಯಾಸ್ ಸಿಲಿಂಡರ್ ಅಂದರೆ ಅಡುಗೆ ಅನಿಲವನ್ನು ಮನೆಗಳಲ್ಲಿ ಕುಟುಂಬಗಳು ಬಳಸ್ತವೆ. ಆದರೆ ಈ ವಾಣಿಜ್ಯ ಗ್ಯಾಸ್ ಇದೆಯಲ್ಲ, ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಸ್ ಇದೆಯಲ್ಲ, ಇದನ್ನ ಲೆಕ್ಕವಿಲ್ಲದಷ್ಟು ಜನ ಬಳಸ್ತಾರೆ. ಯಾಕಂದ್ರೆ ಒಂದು ಅದರ ಗಾತ್ರ, ಅದರ ತೂಕದ ಆಧಾರದ ಮೇಲೆ ರೆಸಿಡೆನ್ಷಿಯಲ್ ಗ್ಯಾಸ್ ಮತ್ತು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅನ್ನೋದು ವಿಭೇದ ಆಗುತ್ತೆ. ಯಾಕಂದ್ರೆ ಹೆಚ್ಚು ಹೆಚ್ಚು ತೂಕದ್ದೇನಿದೆ ಅದನ್ನು ಬೇಗ ಡೊಮೆಸ್ಟಿಕ್ ಗ್ಯಾಸ್ ಸಿಲಿಂಡರ್ಗಳನ್ನು ಬೇಗ ಕಳಿಸ್ಕೊಳ್ಬಹುದು. ಆದರೆ ಚಿಕ್ಕ ಚಿಕ್ಕದಿರುತ್ತೆ, ಈಗ 12.5-14.5 kg ಸಿಲಿಂಡರ್ ಇದೆ, ದಿನ ಬಳಕೆಯ ಸಿಲಿಂಡರ್, ಇದಕ್ಕೆ ₹1200 ಕೊಡ್ತೀವಿ. ಆದರೆ 19 kg, 40 kg ಗ್ಯಾಸ್ ಸಿಲಿಂಡರ್ಗಳು, ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳು ತುಂಬಾ ಕಮ್ಮಿ ಇರುತ್ತೆ. ನೋಡಿ, ದೇಶದಲ್ಲಿ ಉದ್ಯಮಶೀಲರು, ಹೋಟೆಲ್ ಉದ್ಯಮಿಗಳು, ಒಟ್ಟಿನಲ್ಲಿ ಉದ್ಯಮಿಗಳು ಅವರಿಗೆ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನು ಮೋದಿಯವರು ಕಮ್ಮಿ ಮಾಡಿದ್ದಾರೆ, ಬಡವರದ್ದಲ್ಲ. ಇದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಅದೇ ಬಡವರಿಗೆ ಕೊಟ್ಬಿಟ್ರೆ ಉದಾರ ಆಗ್ಬಿಡ್ತಾರೆ, ಅದೇ ಶ್ರೀಮಂತರು ಕೊಟ್ಟರೆ ನಾಳೆ ಮತ್ತೆ ಅವ್ರು ಸಾಲ ಮಾಡಿದಾಗ ಇದೇ ಬಡವ್ರ ಹತ್ರ ಎಕ್ಸ್ಟ್ರಾ ಟ್ಯಾಕ್ಸ್ ಗುಂಜ್ಕೊಂಡು ಅವ್ರ ಸಾಲವನ್ನು ತೀರಿಸಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಮೋದಿಯವರು ಪ್ಲಾನ್ ಮಾಡ್ತಿದ್ದಾರ, ಇಂಥದ್ದೊಂದು ಅನುಮಾನ ಮೂಡುತ್ತೆ. ಸ್ಪಷ್ಟವಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈಗ ಮೋದಿಯವರು ಗ್ಯಾಸ್ ಸಿಲಿಂಡರ್ ಬೆಲೆ ಇಳಿಸಿರುವಂಥದ್ದು ಬಡವರು, ಮಧ್ಯಮ ವರ್ಗದವರು ಬಳಸುವಂತಹ ಅಡುಗೆ ಅನಿಲದ ಗ್ಯಾಸ್ ಸಿಲಿಂಡರ್ನ ಬೆಲೆ ಅಲ್ಲ. ಹೋಟೆಲ್ಗಳು, ಫ್ಯಾಕ್ಟ್ರಿಗಳು, ದೊಡ್ಡ ದೊಡ್ಡ ಉತ್ಪಾದನಾ ಕೈಗಾರಿಕೆಗಳೇನಿದ್ದಾವೆ, ಫ್ಯಾಕ್ಟ್ರಿಗಳೇನಿದ್ದಾವೆ, ಅಲ್ಲಿ ಬಳಸುವಂತಹ ಗ್ಯಾಸ್ನ ಬೆಲೆಯನ್ನು ತಗ್ಗಿಸಿದ್ದಾರೆ. ಬಡವರಿಗಲ್ಲ, ಶ್ರೀಮಂತರಿಗೆ ಬಳಸುವಂತಹ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನು ತಗ್ಗಿಸಿದ್ದಾರೆ. ಇದರಿಂದ ಯಾರಿಗೆ ಲಾಭ, ಬಡವರೇನು ಉದ್ಧಾರ ಆಗ್ತಾರೆ? ಮೋದಿಯವರ ಈ ಮೋಸದ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಿಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್